ಎಲ್ಲ ಪುಸ್ತಕ ರೂಪದಲ್ಲಿ ತರುವಂತ ಪ್ರಯತ್ನ ಮಾಡಿದಂತಹ ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ಈಶ್ವರಚಂದ್ರ ಬೆಟಗೇರಿ. ಹೌದು, ಬಹಳ ದೊಡ್ಡ ಸಾಹಸ ಮಾಡಿದ್ದಾರೆ. ಬಹಳ ದೊಡ್ಡ ಸಾಹಸ ಅಲ್ಲ, ಯಾವ ಜನಪದ ವಿಶ್ವವಿದ್ಯಾಲಯ ಮಾಡಿಲ್ಲ, ಹೌದ್ರಿ, ಜನಪದ ಅಕಾಡೆಮಿ ಮಾಡಿಲ್ಲ, ಬಯಲಾಟ ಅಕಾಡೆಮಿ ಮಾಡಿಲ್ಲ, ಜನಪದ ವಿದ್ವಾಂಸರು ಆ ಕಡೆಗೆ ನೋಡಿಲ್ಲ. ಇವು ಯಾರು ಮಾಡದ ಕೆಲಸವನ್ನ ಈಗಾಗಲೇ 16 ಬಯಲಾಟಗಳನ್ನ ಪ್ರಕಟ ಮಾಡಿದ್ದಾರೆ. ಹೌದ್ರಿ, ಆ ವಿಷಯದಲ್ಲಿ ನಮಗೊಂದು ಹೆಮ್ಮೆ ಅಂದ್ರೆ ನಮ್ಮಲ್ಲಿ ಬಂದವ್ರು ಇವತ್ತು ಪಾರಜಾತ್ ಹೇಳ್ತಾ ಇದ್ದಾರೆ. ಅವ್ರಿ ತುದಿ ನಾಲಿಗೆ ಬಲವಾಗಿ ಈಗಿನ್ನು ಬಣ್ಣ ಹಚ್ಚಿಕೊಂಡು ನಿಂತ ಇದ್ದಾರೆ. ಹೌದು, ಅವನಲ್ಲಿರುವಂತ ಕಲಾ ಪ್ರೇಮ ಒಂದು ಕಡೆಗೆ ಆದ್ರೆ ಕಲೆಯನ್ನ ಸಾಹಿತ್ಯಿಕವಾಗಿ ಕಟ್ಟಿಕೊಡುವಂತ ಒಂದು ಕಾಳಜಿ ಏನೈತಲ್ಲ, ಇದು ಬಹಳ ದೊಡ್ಡದು. ಮತ್ತೆ ಅದೇ ಕರೆಕ್ಷನ್ ಇನ್ನೊಂದು ನೆನಪಿಸುವಂತದ್ದು, ನಾನು ಈ ಸಂದರ್ಭದಲ್ಲಿ ಹೇಳೋದಾದ್ರೆ ಪಾರಿಜಾತನ್ನ ಮೊದಲು ಸುಂಕಾಪುರ ಅವರು ತಂದ್ರದ್ದು ಪುಸ್ತಕ. ಹೌದ್ರಿ, ಅದೇ ಪಾರಿಜಾತನ್ನ ಮುಂದಿಟ್ಟುಕೊಂಡು ನಮ್ಮ ಮಲಸೆಟ್ಟಿ ಅವರು ಒಂದು ಪುಸ್ತಕ ತಂದ್ರು ಪಾರಿಜಾತ. ಆಮೇಲೆ ನಿಜಗುಣ ಶಿವಯೋಗಿಯನ್ನ ಇವರು ಬರೆದ್ರು, ಯಾರು ಈಶ್ವರಚಂದ್ರ ಬೆಟಗೇರಿ ಅವರು, ಅದನ್ನ ಪುಸ್ತಕ ರೂಪದಲ್ಲಿ ತಂದ್ರು. ಅದನ್ನ ಡಾಕ್ಟರ್ ಸಿ ಕೆ ನವಲಿ ಅವರು ಪುಸ್ತಕ ರೂಪದಲ್ಲಿ ಮತ್ತೊಂದು ರೂಪವಾಗಿ ಅದನ್ನೇ ತಂದ್ರು. ಆಮೇಲೆ ಈ ಇವನ್ನ ಹೊರತುಪಡಿಸಿದ್ರೆ ಇತ್ತೀಚೆಗೆ ನಮ್ಮ ಸಿಂಧೋಳಿ ಗ್ರಾಮದ ಎ.ಎಸ್. ಸನದಿ ಅನ್ನುವಂಥ ಕವಿ, ಅವರು ರೂಪ್ಸೇನಾ ಅನ್ನುವಂಥ ಒಂದು ಬಯಲಾಟ, ಇಂಗಳಗಾಂವ್ ಗ್ರಾಮದ ಒಬ್ಬ ಮುಸ್ಲಿಂ ಕವಿ ನಬಿ ಸಾಬ್ ಏನು ಅದೇ ಗುಡು ಸಾಬ್ ಏನು ಅಂದರೆ ಹೆಸರು, ಅವರು ಅವನು ಬರೆದಂಥ ರಚಿಸಿದಂಥ ರೂಪ್ಸೇನಾ ಬಯಲಾಟನ್ನು ಅವರೊಬ್ಬರು ಪ್ರಕಟಿಸಿದ್ದಾರೆ. ಇವ್ರನ್ನ ಬಿಟ್ಟರೆ ಬೇರೆ ಯಾರು ಬರೋದಿಲ್ಲ, ಪ್ರಕಟಿಸಿಲ್ಲ. ಬೆಳಗಾವಿ ಜಿಲ್ಲೆಯನ್ನು ನಾನು ಗಮನದಲ್ಲಿಟ್ಟುಕೊಂಡು ಹೇಳ್ತೇನೆ. ಅದನ್ನು ಬಿಟ್ಟು ಈಶ್ವರಚಂದ್ರ ಬೆಟಗೇರಿ 16 ಬಯಲಾಟಗಳನ್ನು ಪ್ರಕಟಿಸಿದ್ದಾರೆ. ಇದು ನಾವು ನಿಜವಾಗಿ ಹೆಮ್ಮೆ ಪಡುವಂತ ವಿಷಯ, ನಿಜವಾಗಿ ಹೆಮ್ಮೆ ಪಡಬೇಕಾದಂತೆ. ಮತ್ತೆ ಇನ್ನೊಂದು ನಾವು ಗಮನಿಸಬೇಕಾಗಿ ಸರ್, ಇಲ್ಲಿವರೆಗೆ ರಾಮಾಯಣ ಮೇಲೆ ಇದ್ರ ಮೇಲೆ ಮಹಾಭಾರತ ಮೇಲೆ ಸಾಕಷ್ಟು ಬರೆದಿದ್ದಾರೆ. ಆದ್ರೆ ಇವತ್ತು ನಮ್ಮ ನಡುವೆ ಇದ್ದಂಥ ನಿಮ್ಮ ಮಿತ್ರರು ಆದಂಥ ಡಾಕ್ಟರ್ ಪಂಗಣ್ಣವರವರು ವಾಲ್ಮೀಕಿ ರಾಮಾಯಣವನ್ನು ಕನ್ನಡಕ್ಕೆ ಅನುವಾದ ಮಾಡೋದ್ರ ಜೊತೆಗೆ ಅಂದಿನ ರಾಮಾಯಣ ಇಂದಿನ ಕಂಪೇರ್ ಮಾಡಿ ಇವತ್ತು ಹೋಗ್ತಾ ಇದ್ದಾರೆ. ಅದೊಂದು ಇನ್ನೊಂದು ಮಸಾಲೆ. ಅವರು ಎಕನಾಮಿಕ್ಸ್ ಪ್ರೊಫೆಸರ್ ಆಗಿ ಪಂಗಣ್ಣವ್ರ ಬಗ್ಗೆ ಮಾತಾಡಬೇಕು ಅಂದ್ರೆ ಅವ್ರು ನನ್ನ ಶಿಷ್ಯ ಅನ್ನುವಂತ ಅಭಿಮಾನ ಒಂದು ಕಡೆಗೆ ಆದ್ರೆ ಅದೊಂದು ದೈತ್ಯ ಪ್ರತಿಭೆ. ಹೌದು, ಅವರು ಆಸಕ್ತಿಗಳು ಕ್ಷೇತ್ರ ಬಹಳ ಅಪಾರ, ಎಲ್ಲ ಕಡೆಗೆ ಚಿಂತನೆ. ಆದ್ರೆ ನೀವು ಹೇಳಿದ್ದಕ್ಕೆ ಗಮನಿಸಿದ್ರೆ ವಾಲ್ಮೀಕಿ ರಾಮಾಯಣ ಸುಲಭದ ಮಾತಾಡ್ರಿ. ಮತ್ತೆ ಇವತ್ತ ನೋಡಿ, ನಮ್ಮ ಭಗವಾನ್ರವರು ರಾಮ ಮಾಂಸ ತಿಂತಿದ್ದ ಅಂತಿತ್ತ ಹೇಳಿದ್ದಕ್ಕ ಇಡೀ ಕರ್ನಾಟಕ ಎದ್ದು ಕುಣಿದು ಬಿಟ್ಟು ಸೆಟ್ ಆಗಿ ಬಿಡ್ತಾವ್ರ ವಿರುದ್ಧ ಇವರು ಅದನ್ನು ನಿರಂತರವಾಗಿ ಹೇಳ್ತಾ ಇದ್ದಾರೆ. ಅದು ಹೇಳೋ ಪದ್ಧತಿ ಹೆಂಗದಪ್ಪ ಅಂತಂದ್ರೆ, ಅವರು ಭಗವಾನ್ರವರು ಜಗಳ ತೆಗೆಯು ದೃಷ್ಟಿ ಇಟ್ಕೊಂಡ ಮಾತಾಡ್ತಾರೋ ಏನೋ ಒಂದು ಇರ್ತದ, ಬಟ್ ಇವರು ಅದನ್ನ ಹೇಳ್ತಾರೆ. ಇವರು ಸ್ಪಷ್ಟಪಡಿಸ್ತಾರೆ, ಮಾಂಸಾಹಾರೇನೂ ಇದ್ದ ಮತ್ತೆ ಪರ್ಕ್ ಅಂದ್ರೆ ಶರೀರ ಕುಡಿತಾನು ಇದ್ರು, ಶೀತಾನು ಕುಡಿತಾ ಇದ್ದು ಮಾತಾಡ್ತಾರೆ. ಹುಡುಕಾಟ ಸುಲಭವಾಗಿ ಹೇಳ್ತಾರೆ. ಸರಿಯಾದ ಮತ್ತೆ ಮನಸ್ಸಿಗೆ ಮುಟ್ಟುವಂತಂಗ ಸರಿಯಾದ ನಿಟ್ಟಿನಲ್ಲಿ ಗಮನಿಸಿದ್ದಾರೆ. ಸರಿಯಾದ ನಿಟ್ಟಿನಲ್ಲಿ ಮತ್ತೆ ಎಷ್ಟೋ ಸಂಪ್ರದಾಯವಾದಿ ಇದ್ರು ಸಹ ಇದನ್ನು ವಿರೋಧ ಮಾಡಕ್ಕೆ ಹೋಗೋದಿಲ್ಲ ಯಾವುದು, ಯಾಕಂದ್ರೆ ವಾಲ್ಮೀಕಿ ರಾಮಾಯಣ ಪರ್ಫೆಕ್ಟ್ ಆಗಿ ಓದ್ಕೊಂಡಿದ್ದಾರೆ. ಇದು ಬಹಳ ಗಮನಿಸ್ಬೇಕಂತ ವಿಶೇಷ. ರಾಮಾಯಣ ನಮ್ಮ ನಡಕ್ಕಿಂತ ವ್ಯಕ್ತಿ ಇದ್ದು ರಾಮಾಯಣಗಳು ಬಹಳ ಬಂದ್ರು. ಹೌದ್ರಿ, ಯಾಕಂದ್ರೆ ನಮ್ಮ ಕುಮಾರವ್ಯಾಸ ಹೇಳಿಲ್ಲ, ನಾನು ಮಹಾಭಾರತ ಯಾಕೆ ಬರ್ತೀನಿ ಅಂದ್ರೆ ರಾಮಾಯಣ ಭಯಂಕರದ ಬಂತಾನೆ, ತಿನಿಕಿದನು ಪನಿರಾಯ ರಾಮಾಯಣದ ಭಾರದಲ್ಲಿ. ಈ ಬಾದಿಶೇಷ ಭೂಮಿ ಹೊಡ್ಕೊಂಡಿತ್ತಲ್ಲ ಅವತ್ತು ವಜ್ಜೆ ಆಗಿರಲಿಲ್ಲ. ರಾಮಾಯಣ ಕವಿಗಳು ಏನು ಬಂದ್ರಲ್ಲ ಅವರು ಭಾರಕ್ಕ ಕೃತಿ ಭಾರಕ್ಕ ಒದ್ದಾಡಿದಂತ ಪನಿರಾಯ ಅಷ್ಟದಾವೆ ಅಂತ ಹೇಳುವಾಗ ತುಳಸಿ ರಾಮಾಯಣ ಬಂತು, ಪರ್ಯಾಯ ರಾಮಾಯಣ ಬಂತು, ಕುವೆಂಪು ಅವ್ರ ರಾಮಾಯಣ ಬಂತು, ಇವೆಲ್ಲ ಪರ್ಯಾಯವಾಗಿ ಹಲವು ರಾಮಾಯಣಗಳು ಬಂದಿದ್ದಾವೆ. ಆದ್ರೆ ಹಳೆಯ ರಾಮಾಯಣವನ್ನೇ ಇಟ್ಟುಕೊಂಡು ವಿಶ್ಲೇಷಣೆ ಮಾಡಿ ಇವತ್ತಿನ ರಾಮಾಯಣ ಹೇಳುವಂತ ಒಂದೇನು ಇದಕ್ಕೆ ಕತೆ ಹಳೆಯದಾದರೂ ನಾನು ಹೊಸದಾಗಿ ನೋಡಿ ಬರೀತೀನಿ ಅಂತ ಪಿಂತೆ ವಾಲ್ಮೀಕಿ ಬೇರೆ ಕನ್ನಡದಿ ಬೇರೆ ಕತೆ ಎಂಬಂತೆ ಬೇರೆ ಮೈಯಾದಂತೆ ಪುನರ್ ಸೃಷ್ಟಿ ಮಾಡ್ತೇನೆ ಅಂತ ಕುವೆಂಪು ಅವರು ಹೇಳಿದ್ರು, ರಾಮಾಯಣ ದರ್ಶನ ಕೊಟ್ಟರು. ಅದು ಒಂದು ಅದ್ಭುತವಾದಂತ ಕೊಡುಗೆ. ಇಲ್ಲಿ ಪಂಗಣ್ಣವ್ರದ್ದು ವಿಷಯ ಬಂದಾಗ ಮಾತ್ರ ಹೇಳೋದು, ಈ ಮೂಲವನ್ನು ಉಳಿಸಿಕೊಂಡು ಅಭ್ಯಾಸ ಮಾಡೋ ಕ್ರಮ ಏನಿದೆಯಲ್ಲ ಇದು ಬಹಳ ಮೆಚ್ಚುವಂಥದ್ದು. ಸರ್, ಇಲ್ಲಿವರೆಗೆ ಅನೇಕ ಬೇರೆ ಬೇರೆ ವಿಷಯಗಳ ಮೇಲೆ ನಮ್ಮ ಜೊತೆ ಮಾತಾಡಿದ್ರಿ. ಇನ್ನು ಕೊನೆಯದಾಗೆ ನಮ್ಮದೊಂದು ಸಂಕ್ಷಿಪ್ತವಾಗಿ ನಿಮಗೊಂದು ಸಣ್ಣ ಪ್ರಶ್ನೆ. ಈ ನಾಳೆ ನೀವು ಅಧ್ಯಕ್ಷರಲ್ಲಿ ಕೊರಟಿದ್ದೀರಿ, ಈ ಅಧ್ಯಕ್ಷ ಸ್ಥಾನದಿಂದ ನಮ್ಮ ಮುಂದಿನ ಜನರೇಷನ್ಗೆ ನೀವು ಏನೇನು ಸಂದೇಶ ಕೊಡ್ಬಿಸ್ತಾ ಇದ್ದೀರಿ ಸಾಹಿತ್ಯ ನೆಲೆಗಟ್ಟಿನಲ್ಲ? ಸಂದೇಶ ಕೊಡೋದು ಭಾಳ ಕಷ್ಟದ ಕೆಲಸನೇ, ಆದರೆ
ಸಮ್ಮೇಳನಗಳ ಆಯೋಜನೆ ಏನೈತಿಲ್ಲ ಅದು ಮುಂದಿನ ಜನಾಂಗವನ್ನು ಪ್ರೇರೇಪಿಸುವ ನಿಟ್ಟಿನೊಳಗೆ ಯೋಜನೆಗಳನ್ನು ಹಾಕಿಕೊಂಡು ಮುಂದುವರೆದರೆ ನಿಶ್ಚಿತವಾಗಿ ಅವರು ಪ್ರೇರಣೆ ಪಡ್ಕೋತಾರೆ. ಇವತ್ತು ಈ ಸಮ್ಮೇಳನದಲ್ಲಿ ನಾನು ಆಮಂತ್ರಣ ಪತ್ರಿಕೆಯನ್ನು ಮಂಡಿ ನನಗೆ ಕೊಟ್ಟು ಆಮಂತ್ರಿಸಿ ಹೋದರು. ಅದರೊಳಗೆ ವಿಚಾರಗಳನ್ನು ನೋಡಿದ್ದು ನಾನು ಗೋಷ್ಠಿಯೊಳಗೆ ಬಹಳ ಒಳ್ಳೆ ವಿಚಾರಗಳನ್ನು ಒಳಗೊಂಡಿದ್ದಾರೆ. ಈ ಸಮ್ಮೇಳನಕ್ಕೆ ಸಂಬಂಧಪಟ್ಟಂಗೆ ಕೇಳಿದ್ರಲ್ಲ, ಒಂದು ಆ ಕರ್ನಾಟಕ ಏಕೀಕರಣ ಹಿನ್ನೋಟ ಮುನ್ನೋಟ ಅವತ್ತು ಏಕೀಕರಣಕ್ಕಾಗಿ ನಡೆದ ಹೋರಾಟ ಇವತ್ತು ತಿರುಗಿ ಮುನ್ನೋಟ ಯಾಕೆ ಬೇಕದಕ್ಕೆ? ಏಕೀಕರಣ ಆಯಿತು, ಕರ್ನಾಟಕ ರಾಜ್ಯನೂ ಆಯಿತು, ಚಲೋ ಕನ್ನಡ ನಾಡು ಆಯಿತು ಅಂದ್ ಜಯ ಅಂತ ಹೋಗುದಲ್ಲ. ಆದ್ರೆ ಇನ್ನು ನಿಜವಾದ ಸಮಸ್ಯೆ ಶುರು ಆದದ್ದು ಇಲ್ಲಿಂದ. ಚಲೋ ಯಾವಾಗ ಆಗೋದು? ಇನ್ನು ಯಾವಾಗ ಆಗೋದು? ರಾಜ್ಯನೂ ಆಯಿತು, ಎಲ್ಲನೂ ಆಯಿತು. ಆದರೆ ಅದನ್ನೆಲ್ಲ ನಾವು ಅದಕ್ಕೇನಾದರೂ ನಾವು ಇದನ್ನು ಮಾಡಿದ್ವೇನು? ಏನು ಯಾವುದು ಏನು ಇಲ್ಲದ ಸ್ಥಿತಿ ಇದೆ. ನಿಜವಾದ ಕನ್ನಡಕ್ಕೆ ನಮ್ಮ ಯುವಕರು ಕನ್ನಡದ ಯುವಕ ನಿರುದ್ಯೋಗಿಗಳಾಗಿದ್ದಾರೆ, ಉದ್ಯೋಗಗಳಿಗಿಲ್ಲ, ಕನ್ನಡ ಉಳಿದಂತ ಸಹಿತ ಕಷ್ಟ ಪರಿಸ್ಥಿತಿ ಆಗಿದೆ. ಅಂದ್ರೆ ಅವತ್ತು ಏಕೀಕರಣ ಸಂದರ್ಭದಲ್ಲಿ ಆಲೂರು ವೆಂಕಟರಾಯರು, ನಮ್ಮ ದೇಶಪಾಂಡೆ ಅವರು, ಇವರೆಲ್ಲ ಮಧುಗಿಡು ಅವರು ಅಂತ ಪುಣ್ಯಾತ್ಮರು ಏನು ಅನ್ಕೊಂತ ಬಂದ್ರು ಅದನ್ನ ಇವತ್ತು ಅನ್ನಕತ್ತೀವಿ ನಾವು. ಹೌದು, ಏನಂತೆ ಕನ್ನಡ ಉಳಿಬೇಕು ಅನ್ನೋದನ್ನು ಕನ್ನಡ ಮಾತೃಭಾಷೆಯಾಗಿ ಶಿಕ್ಷಣ ಮಾಧ್ಯಮ ಆಗಿ ಇರಬೇಕು ಅಂದು ಅಂದ್ರು ಇಂದು ಅನ್ನಕತ್ತಿದ್ದೇವೆ. ಕನ್ನಡ ಶಿಕ್ಷಣ ಮಾಧ್ಯಮ ಮಾಡಕ್ ಆಗತ್ತೆ ನಮಗೆ, ಕನಿಷ್ಠ 1-4 ಆದ್ರೂ ಮಾಡಿ. ಇಂಗ್ಲಿಷ್ ಅನ್ನು ನಾವು 1 ಕಲಿಸ್ರಿ, ಮುಂದೆ ಬರೆದ ಅದು ಬಂದ ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲೀಲಿ, ಯಾಕಂದ್ರೆ ಇಂಗ್ಲಿಷ್ ಇಲ್ಲದೆ ಬದುಕೇ ಇಲ್ಲ. ಅದು ಒಪ್ಪುವಂತ ಸ್ಥಿತಿ ಸ್ಥಿತಿ ಇದೆ. ಆದರೆ ಕನ್ನಡವನ್ನ 1ನೇ ತರಗತಿಯಿಂದಲೇ ತಿರಸ್ಕರಿಸಿಬಿಟ್ರೆ, ಅಂದೇ ಬೇರೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣ ಕೊಟ್ಟರೆ ನಮ್ಮ ಕಥೆನೇ ಮುಗೀತು. ಕನ್ನಡ ಹುಡುಗರಿಗೆ ಕನ್ನಡದ ಸಂಸ್ಕೃತಿನೇ ತಿಳಿದಂಗೆ ಆಗಿಬಿಡ್ತದೆ ಮೂಲಭೂತವಾಗಿ. ಈಗ ಅವಾಗ ಇದಕ್ಕೆ ಕಾರಣ ಅಂದ್ರೆ ಒಂದಿದೆ ಜೋತಾವ್ರ ಗಮನಿಸಬೇಕಂದು, ಬಹುಶಃ ನಾನು ಸಮ್ಮೇಳನದೊಳಗೆ ಈ ಮಾತು ಹೇಳ್ತೇನೆ, ಸರ್ಕಾರನೂ ಒಂದು ಕಾರಣ ಅದಕ್ಕೆ. ಹೌದು, ಯಾಕೆಂದರೆ ಹಿಂದೆ ಮೊದಲಿನಿಂದಲೂ ಈ ಕನ್ನಡದ ಉಳಿವಿಗಾಗಿ ಹೋರಾಟಗಳು ನಡೆದವು. ಪ್ರಾರಂಭದಲ್ಲಿ ತ್ರಿಭಾಷಾ ಸೂತ್ರ ಇತ್ತು, ಸಂಸ್ಕೃತ ಪ್ರಥಮ ಭಾಷೆಯಾಗಿತ್ತು. ಆ ಸಂಸ್ಕೃತ ಹೋಗಿ ಕನ್ನಡ ಪ್ರಥಮ ಭಾಷೆ ಆಗಬೇಕು ಅಂತಲೇ ಹೋರಾಟನೂ ಆಯಿತು. ಆದರೆ ದೇವರಾಜ ಅರಸರು ಮಾಡಿದರು, ಮತ್ತು ಗುಂಡೂರಾಯರು ಬಂದವರೇ ಸಂಸ್ಕೃತವನ್ನು ಪ್ರಥಮ ಭಾಷೆ ಮಾಡಿದರು. ಆವಾಗ ಚವಳಿ ತೀವ್ರಾತು, ವಿಕ್ರ ಗೋಕಾಕರನ ಅಧ್ಯಕ್ಷತೆಯೊಳಗೆ ಆಯೋಗ ನೇಮಿಸಿದರು. ವಿಕ್ರ ಗೋಕಾಕ್ ಹೇಳಿದ ಆಯೋಗದ ಪ್ರಕಾರ 1-4 ಕಡ್ಡಾಯವಾಗಿ ಕನ್ನಡ ಮಾಧ್ಯಮವೇ ಇರಬೇಕು, ಭಾಷೆ ಕಲಿಕೆ ಬೇಕೇ ಬೇಕು, ಮುಂದುಳಿದಂಥವನ್ನು ಬೇರೆ ಇಂಗ್ಲೀಷು ಹಿಂದಿನೂ ಕಲೀಲಿ ಅಂತ ಹೇಳಿದರು. ಅದನ್ನು ಅನುಷ್ಠಾನಕ್ಕೆ ತರಬೇಕಿತ್ತು, ರಾಜ್ಕುಮಾರ್ ಅಂತವ್ರು ಬೀದಿಗಿಳಿಬೇಕಾಗ್ತದೆ, ಇಡೀ ಕರ್ನಾಟಕ ಎದ್ದು ಕುಣಿಬೇಕತ್ತು. ಅದು ಅನುಷ್ಠಾನಗೊಂಡಿತು ಮತ್ತೆ ಆ ಸಂದರ್ಭದಲ್ಲಿ. ಮುಂದೆ ಕನ್ನಡ ಮಾಧ್ಯಮದಲ್ಲಿ ಕಲಿಬೇಕನ್ನುವಂಥದ್ದು ಆಯ್ತಲ್ಲ, ಅದರ ಪ್ರಕಾರ ಸರ್ಕಾರಿ ಅನುದಾನಿತ ಶಾಲೆಗಳು ಅದನ್ನೆಲ್ಲ ಗಾಳಿಗೆ ತೂರಿಬಿಟ್ರು. ಎಷ್ಟು ನೋವಿನ ಸಂಗತಿ ಅಂದ್ರೆ, ಏನಾಯ್ತು ಅಂದ್ರೆ, ನಮ್ಮ ರಾಮಕೃಷ್ಣ ಅವರ ಕಾಲದಲ್ಲೇ ಅದಕ್ಕೆ ಶಾಶ್ವತ ಅನುದಾನ ರೈತದ್ದು ಕೂಡ ಅಂತ ಮಾಡಿಬಿಟ್ರು, ಕೊನೆ ಮಾಡಿಬಿಟ್ರು ಕನ್ನಡದನ್ನ. ದೊಡ್ಡ ಅನ್ಯಾಯಗಳಾಗಿದ್ದಾವ ಅಲ್ಲಿ. ಏನಾಯ್ತು ಗೊತ್ತೇನು, ಅನುದಾನ ಆ ಶಾಲೆಗಳು ಇಂಗ್ಲಿಷ್ ಮಾಧ್ಯಮವನ್ನು ಕಲಿಸುವಂತ ಶಾಲೆಗಳು ಅವು ಒಂದನಿತ್ಯದ ಕಲಿಸ್ತಾ ಇಲ್ಲ ಅನ್ನುವಂಥದ್ದು ಏನು ಗೊತ್ತಾಯ್ತಲ್ಲ. ಅವಾಗ ಹೊರಟ್ಟೆಯವರು ಏನು ಮಾಡಿದರು, 1,000 ಶಾಲೆಗಳನ್ನು ಅವುಗಳ ಅನುಮತಿಯನ್ನು ರದ್ದು ಮಾಡಿದರು. ಇದು ದೊಡ್ಡ ದುರಂತ, ಈಗ ಅದು ದೊಡ್ಡ ಸಮಸ್ಯೆ ನೋಡು. ಆವಾಗ ಅದನ್ನು ಅನುಮತಿ 2007 ಅನುಮತಿ ರದ್ದು ಮಾಡಿದರು. ಅದನ್ನು ಪ್ರಶ್ನಿಸಿ ಖಾಸಗಿ ಶಾಲೆಯ ಶಿಕ್ಷಣ ಸಂಸ್ಥೆಯವರು ಹೈಕೋರ್ಟಿಗೆ ಹೋದರು. ಹೈಕೋರ್ಟಲ್ಲಿ ದುರ್ದೈವದ ಸಂಗತಿ, ಪಾಲಕರು ಇಷ್ಟಪಡುವ ಭಾಷೆಯಲ್ಲಿ ಶಿಕ್ಷಣ ಕಲಿಸಬಹುದು ಅಂತ ಆಗಿಬಿಡ್ತು. ಅವಾಗ ಯಾರು ಇಂಗ್ಲಿಷ್ ಬೇಕಾಗಿದೆ, ಮಕ್ಕಳು ಫಾರಿನ್ ಹೋಗ್ಬೇಕು, ಉದ್ಯೋಗಗಳು. ಹೈಕೋರ್ಟ್ ಹೇಳಿದೆ, ಮುಗಿದು ಹೋಗ್ತು ನಮ್ಮ ಕತೆ. ಸುಪ್ರೀಂ ಕೋರ್ಟ್ಗೆ ಹೋದ್ರು ನಮ್ಮವರು, ನಡೀತವಾದ 2014 May 6 ನಾನು ಖಚಿತವಾಗಿ ಹೇಳಬೇಕು ಅಂದರೆ May 6 2014 ಸುಪ್ರೀಂ ಕೋರ್ಟ್ ಒಂದು ಜಜ್ಮೆಂಟ್ ಕೊಟ್ಟಿತ್ತು. ಅದು ಕನ್ನಡದ ಪಾಲಿಗೆ, ಕರ್ನಾಟಕದ ಪಾಲಿಗೆ ಇವತ್ತಿಗೂ ಮರಣ ಶಾಸನ. ಯಾಕೆ ಅಂದರೆ ಹೈಕೋರ್ಟ್ನ ಎತ್ತಿಡಿತು, ಮುಗಿದು ಹೋಯಿತು ಕತೆ.
ಇನ್ನು ಕರ್ನಾಟಕದಾಗೆ ಕನ್ನಡದೊಳಗೆ ಕಲಿಸಕ್ಕೆ ಹಕ್ಕೇ ಇಲ್ಲ, ಕನ್ನಡ ಮಾಧ್ಯಮ ತರೋದು ಸಾಧ್ಯ ಇಲ್ಲ. ಹಂಗಾದ್ರೆ ಉಳಿಸೋದು ಹೆಂಗೆ? ಇವರು ಕ್ಯೂರೇಟಿವ್ ಅರ್ಜಿ ಸಲ್ಲಿಸಿದ್ರು, ಅವಕ್ಕೆ ಯಾವ ಮಾನ್ಯತೆ ಇಲ್ಲ, ಎಲ್ಲಿ ಹೋಗಿಬಿದ್ದು. ಒಂದೇ ಒಂದು ನಾವು ಮಾಡಬೇಕಾದದ್ದು, ಕರ್ನಾಟಕದಲ್ಲಿ ಕನ್ನಡವೇ ಅಜೆಂಡಾ ಆಗಬೇಕು, ಕರ್ನಾಟಕ ಸರ್ಕಾರ ಗಟ್ಟಿ ಆಗಬೇಕು. ಏನಂತೆ, ನಾವೊಂದು ಕಾನೂನು ಕರ್ನಾಟಕದಲ್ಲಿ 1-4 ನಾವು ಕಾನೂನು ಮಾಡಿ ಕಲಿಸ್ತೇವೆ ಸುಪ್ರೀಂ ಕೋರ್ಟ್ಗೆ. ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಬಹುದು, ಕೇಸ್ ಹಾಕ್ಕೊಳ್ಳಿ, ಕೇಸ್ ನಡೀತದೆ. ಜನರ ಅಭಿಪ್ರಾಯ ಮುಖ್ಯ ಹೊರತಾಗಿ ಅದು ಮುಖ್ಯ ಆಗಿ ಉಳಿಯುವುದಿಲ್ಲ. ಅದನ್ನು ಮಾಡಿದರೆ ಮಾತ್ರ ಏನಾಗ್ತದೆ, ಸಾಧ್ಯ ಇದೆ. ಇಲ್ಲಿ ಅವತ್ತು ಯಾವುದೂ ಆಗಿಲ್ಲ. ಇಂಥದ್ರಲ್ಲಿ ಕನ್ನಡ ಉಳಿಸಿಕೊಳ್ಳೋದು ಹಾಗೆ, ಕನ್ನಡ ಕಲಿಕೆ ಭಾಷೆ ಆಯಿತು ಅಂತ ಅಂದ್ಕೊಂಡ್ರು, ಕನ್ನಡ ಅನ್ನದ ಭಾಷೆ, ಕನ್ನಡದ ಅನ್ನದ ಭಾಷೆ ಆಗಲಿಲ್ಲ. ಇದನ್ನು ಚಿಂತನೆ ಮಾಡ್ತಾ ಇದ್ದಾರೆ ಬಹುಶಃ ಸಮ್ಮೇಳನದಲ್ಲಿ, ಕನ್ನಡ ಅನ್ನದ ಭಾಷೆ ಆಗ್ಬೇಕಾಗಿತ್ತಂದ್ರೆ ಅವ್ರ ಶಿಕ್ಷಣ ಬೇಕಲ್ರಿ. ಅದಕ್ಕೆ ಈಗ ನಾನೊಂದು ಒಂದು ಈ ಸಮಯದಲ್ಲಿ ಹೇಳುವಂತಂದ್ರೆ, ಇವತ್ತು ದೆಹಲಿಯಲ್ಲಿ ಮತ್ತು ಪಂಜಾಬಲ್ಲಿ ಕೇಜ್ರಿವಾಲ್ರು ಈ ಶಿಕ್ಷಣವನ್ನು ಫ್ರೀ ಮಾಡಿಬಿಟ್ಟಿದ್ದಾರೆ ಎಲ್ಲರಿಗೂ, ಅಪ್ ಟು 12-10+2 ಅಂತಂದು ಕನ್ನಡ ಮಾಧ್ಯಮದ ಜೊತೆ ಇಟ್ಟುಕೊಂಡು ಎಲ್ಲ ಮಗ ಫ್ರೀ ಮಾಡಿ 4 ಹಳ್ಳಿಗಳೊಳಗೆ ಒಂದು ಮಾಧ್ಯಮಿಕ ಶಾಲೆಯನ್ನು ಹುಟ್ಟಾಗಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ನಮ್ಮ ಸರ್ಕಾರಕ್ಕೆ ಅಂತ ಒಂದು ಪ್ರಶ್ನೆ ಅಷ್ಟೇ. ಯಾಕೆ ಸಾಧ್ಯ ಸರ್, ಒಂದು ನಿಮಿಷ ಸಾಧ್ಯ ಯಾಕಂದ್ರೆ, ಇವತ್ತಿನ ಸ್ವತಃ ಸಿದ್ದರಾಮಯ್ಯ ನಾವು ಹೇಳ್ಕೊಂಡಿದ್ದಾರೆ, ನಾವು ಪ್ರತಿ ವರ್ಷ 4.5 ಲಕ್ಷ ಕೋಟಿ ರೂಪಾಯಿಗಳನ್ನ ನಾವು ನಮ್ಮ ಟ್ಯಾಕ್ಸನ್ನು ನಾವು ಸೆಂಟ್ರಲ್ ಗೌರ್ಮೆಂಟ್ ಕಳಿಸ್ತೀವಿ ಅಂತೇಳಿ. ಇವತ್ತೇನು ಅನೇಕ ಅವ್ರು ಗ್ಯಾರಂಟಿ ಮಾಡಿದ್ದಾರೆ, ಸರಿ ತಪ್ಪು ಅವ್ರಿಗೆ ಬಿಟ್ಟಿದ್ದು. ಆದರೆ ಒಂದು ಮಾತು ನಾವು ಕೇಳೋದು, ಇಷ್ಟೆಲ್ಲ ದುಡ್ಡು ನಾವು ಟ್ಯಾಕ್ಸ್ ಕಟ್ಟಿದಾಗ ನಮ್ಮ ಮಕ್ಕಳಿಗೆ, ನೀವು 10+2 ಥರ ಎಲ್ಲ ಮಕ್ಕಳಿಗೆ, ಶ್ರೀಮಂತರಲ್ಲಿ ಬಡವರಲ್ಲಿ ಯಾವುದೋ ಜಾತಿಯಲ್ಲಿ ಯಾವುದೋ ಇರಲಿ, ಎಲ್ಲರಿಗೂ ಸಮಾನವಾಗಿ 10+2 ಫ್ರೀ ಶಿಕ್ಷಣ ಮಾಡಿದರೆ, ಪ್ರತಿ 4 ಹಳ್ಳಿ ನಡುವೆ ಒಂದು ಮಾಧ್ಯಮಕ್ಕೆ ಶಾಲೆ ಅಥವಾ ಪಿ ಯು ವರ್ಗಿನ ಶಾಲೆಗಳನ್ನ ಮಾಡಿದರೆ ಕನ್ನಡ ಉಳಿತದನೋ ಇಲ್ಲೋ ಸರ್? ನಿಶ್ಚಿತವಾಗಿ ಉಳಿತದೆ. ನಮ್ಮವ್ರು ಮಾಡೋದಕ್ಕೆ ಯಾಕೆ ಸಾಧ್ಯ ಇಲ್ಲ, ಇವ್ರಿಗೆ ಇಚ್ಛಾಶಕ್ತಿ ಇಲ್ಲ, ಇಚ್ಛಾಶಕ್ತಿ ಇಲ್ಲ. ಅದನ್ನ ಇನ್ನೊಂದು ಅನುಭವ ಈ ಸಂದರ್ಭದಲ್ಲಿ ಇವ್ರು ತಾವು ತಮ್ಮ ಇಲೆಕ್ಷನ್ ದುಡ್ಡು ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ವಿನಃ, ಇವ್ರು ನಮ್ಮ ರಾಜ್ಯವನ್ನು, ನಮ್ಮ ಕನ್ನಡ ಭಾಷೆಯನ್ನು, ಕನ್ನಡದ ಉದ್ಯೋಗಗಳನ್ನ ಸೃಷ್ಟಿ ಮಾಡುವಲ್ಲಿ ಇವ್ರಿಗೆ ಮನಸ್ಸಿಲ್ಲ. ಮತ್ತೆ ಅದೊಂದು ಏನಾಗಿದೆ, ಶಿಕ್ಷಣ ಇವತ್ತು ಕಾರ್ಪೊರೇಟ್ ಸಿಕ್ಕಿಬಿಟ್ಟದ್ರಿ. ಹಿಂದಿಲ್ಲ ನಾಳೆ ಯಾವ ನಿಟ್ಟಿಗೆ ಹೊಂಟಿದೆ ಅಂದ್ರೆ, ನಾವು ಚಿಂತನೆ ಮಾಡುವಂಗೆ ಉಚಿತ ಶಿಕ್ಷಣ ಈ ಶಾಲೆಗಳು ಇರಬೇಕು ಅಂತ ಒಂದು ಕಡೆಗೆ ಹೇಳಿದ್ರೆ, ಆ ಶಿಕ್ಷಣವನ್ನೇ ಖಾಸಗೀಕರಣ ಮಾಡೋದಕ್ಕೂ ಹೊರಟಿರುವಂತಹ ದುರಂತ ಇನ್ನೊಂದು ಕಡೆ. ಇದು ಕೇವಲ ಶಿಕ್ಷಣ ಖಾಸಗೀಕರಣ ಕೇವಲ 10% ಶ್ರೀಮಂತರಿಗೆ ಮಾತ್ರ, 90% ಜನಕ್ಕೆ ಇವ್ರೇನು ಮಾಡ್ತಾ ಇದ್ದಾರೆ. ಅದಕ್ಕೆ ಜನನೂ ಜಾಗೃತ ಆಗ್ಬೇಕಾಗಿದೆ ಅಂತ ಇರ್ತದೆ, ಜಾಗೃತಿ ಆಗ್ಬೇಕಾದ್ರೆ ಜನನೂ ಜಾಗೃತ ಆಗಿ 90% ಜನ ಟ್ಯಾಕ್ಸ್ ಕೊಡ್ತೀರಿ, ನಮ್ಗೆ ಫ್ರೀ ಕೊಡಬೇಕಾಗಿಲ್ಲ. ಅವರು ನಾವು ಟ್ಯಾಕ್ಸ್ ತುಂಬ್ತಾ ಇದೀವಿ, ನಮ್ಮ ಟ್ಯಾಕ್ಸ್ ಎದಕ್ಕೆ ಉಪಯೋಗ ಮಾಡ್ತಾ ಇದ್ದೀವಿ ನಾವು? ಇದನ್ನ ನೀವು ಸಹ ಚರ್ಚೆಗೆ ತಂದುಕೊಂಡು, ಯಾಕಂದ್ರೆ 90% ಅಸಂಘಟಿತ ಕಾರ್ಮಿಕರಿದ್ದ ನಮ್ಮಲ್ಲೇ, ಅವ್ರಿಗೆ ಪಾಪ ಟ್ಯಾಕ್ಸ್ ಇವತ್ತು ರೈತರು ಸಹಿತ ಪಾಪ ಅವ್ರಿಗೆ ಲಾಭದಲ್ಲಿಲ್ಲ, MSP ಇಲ್ಲ, ಮತ್ತೊಂದಿಲ್ಲ. ಆ ದಿಶೆಯಲ್ಲಿ ಸರ್ ಎಲ್ಲರಿಗೂ ಫ್ರೀ ಶಿಕ್ಷಣ ಅಪ್ ಟು 10+2, ಮತ್ತು ಇನ್ನು ಹೈಯರ್ ಎಜುಕೇಷನ್ ಫ್ರೀ ಕೊಟ್ಟರೆ ಅಂತ ಭಾಳ ಉತ್ತಮ ಕೆಲಸ. ಅದು ಕೊಟ್ಟರೆ ಸಾಕು, ನಮ್ಮ ಅಭಿವೃದ್ಧಿ ಆಗ್ತದೆ ನಮಗೆ. ನಾವು ಇವತ್ತು ನೋಡ್ರಿ, ಇವತ್ತು ನಿಮ್ಮ ಮುಂದೆ ನಾನು ಒಂದು ಎಕ್ಸಾಂಪಲ್ ಇದ್ದೀನಿ ಸರ್. ಹೈಯರ್ ಎಜುಕೇಷನ್ ಸಿಕ್ಕಿದ್ದಾಗ ಇವತ್ತು ನಾವು ಹಂತಕ್ಕೆ ಬಂದು ನಿಂತಿದ್ದೀನಿ. ಇವತ್ತು ನಿಜವಾಗಿ ನಾನು ಯಾವ ಸರ್ವಿಸ್ ಮಾಡಿರೋದು ನಿಮಗೆ ಗೊತ್ತು, ಎಲ್ಲಾನು ಗೊತ್ತು ಸರ್. ಇಡೀ ನನ್ನ ಬದುಕನ್ನ ನಿಮ್ಮ ಮುಂದೆ ಚೆಲ್ತಂಗಲ್ಲ. ಅದಕ್ಕೆ ನನಗೆ ಇವತ್ತು ಅನಿಸ್ತಾ ಇದ್ದೀನಲ್ಲ, ಒಂದು ಮಾತು ಹೇಳ್ತದೆ ನಿಮ್ಮ ಮೂಲಕ ಜನಕ್ಕೆ ಹೇಳಿಸ್ಬೇಕು. ನನ್ನ ಉದ್ದೇಶ ಏನಪ್ಪಾ ಅಂದ್ರೆ, ಪ್ರತಿ ವಿಚಾರ ಇದೇ ಸಮ್ಮೇಳನದಲ್ಲಿ ನೀವು ಇದನ್ನ ಜೋರ್ದಾರ ಒತ್ತಾಯ ಮಾಡಿ ಹೇಳುವಂತ, ಎಲ್ಲ ಮಕ್ಕಳು ಫ್ರೀ ಶಿಕ್ಷಣ 10+2 ಕೇಜಲ್ ಮಾಡಿದ್ದು ಇವ್ರಿಗೆ ಸಾಧ್ಯ ಇಲ್ಲ. ಇದನ್ನು ತಾವು ಇಟ್ಟರೆ ಕನ್ನಡ ಉಳಿತದೆ, ಕನ್ನಡ ಬೆಳೀತದ. ನನ್ನ ಸಮ್ಮೇಳನದ ಅಧ್ಯಕ್ಷರ ನುಡಿಯೊಳಗೆ ಇದು ನಿಶ್ಚಿತವಾಗಿ ಇರ್ತದೆ, ಇದೆ. ಇದನ್ನ ನೀವು ಗಮನಿಸಬೇಕು, ಯಾಕಂದ್ರೆ ಆ ಕಳಕಳಿ ಹೊಂದಿಕೊಂಡೇ ನಾನು ಮಾತಾಡುವಂತೇನೆ. ಇಲ್ಲಿ ಮೂಲಭೂತವಾಗಿ ಕನ್ನಡ ಪರಂಪರೆಗಳನ್ನ ಉಳಿಸಿದ್ರ ಜೊತೆಗೆ ಕನ್ನಡಕ್ಕೆ ಮುಂದುವಳಗಿರುವ ಸಮಾಜದ ಅನ್ನದ ಭಾಷೆ ಆಗ್ಬೇಕು ಸರ್. ಅದು ಅನ್ನದ ಭಾಷೆ ಆಗ್ಬೇಕು, ಶಿಕ್ಷಣ ಬೇಕು, ಶಿಕ್ಷಣ ಬೇಕು. ಆ ಮಟ್ಟದ ಶಿಕ್ಷಣಕ್ಕೆ ತಯಾರಿ ಆಗ್ಬೇಕು. ನಾವು ಇವತ್ತು ಆಂಗ್ಲ ಮಾಧ್ಯಮದೊಳಗೆ ಕಲಿತರೆ ಅನ್ನ ಸಿಗ್ತದೆ, ಕನ್ನಡ ಮಾಧ್ಯಮದಲ್ಲಿ ಕಲಿತರೂ ನಮಗೆ ಇದಿಲ್ಲ ಅನ್ನುವಂತಹ ಭಯದಿಂದ ಮುಂದೆ ಹೋಗ್ತಾ ಇಲ್ಲ, ಮುಂದೆ ಹೋಗ್ತಾ ಇಲ್ಲ. ಅದಕ್ಕೆ ಇದಕ್ಕೆ ಪರ್ಯಾಯವಾಗಿ ಚಿಂತನೆ ಮಾಡಲೇಬೇಕಾದ ದಿವಸ ಇದು. ಮತ್ತೆ ಇನ್ನೊಂದು ಮಾತನ್ನು ಕೊನೆಯದಾಗ ಹೇಳ್ಬಿಡ್ತೀನಿ ಸರ್, ನನಗೆ ಅನಿಸಿದ್ದು ನಾನು ನಿಮಗೂ ಅನಿಸಿರ್ಬಹುದು. ಅದು ನಮ್ಮಲ್ಲಿ ಅಗ್ರಿಕಲ್ಚರ್ ಪ್ರತಿಯೊಂದು ಹಳ್ಳಿಗೆ ಒಂದು ಗೋಡಾವನ, ಒಂದು ಕೆರೆ,
ಮಾಡಿಕೊಟ್ಟಿದ್ದಪ್ಪ ಅಂತಂದ್ರೆ ಅದು ಅಲ್ಲಿ ತಾನ ಮಾರ್ಕೆಟ್ ಆಗ್ತದೆ ಸರ್. ಗೋಡೌನ್ ಇದ್ರೆ ಗೋಡೌನ್ ಇದ್ರೆ ಬಂದು ವ್ಯಾಪಾರಿ ತಗೊಂಡು ಹೋಗ್ತಾನೆ ಸರ್. ಎ ಪಿ ಎಂ ಸಿ ಅವಶ್ಯಕತೆ ಇಲ್ಲ, ಸಹಜವಾಗಿ ನಮ್ಮಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾವೆ. ಅಲ್ಲಿ ಹಳ್ಳಿಯ ಮಕ್ಕಳು ಅಲ್ಲೇ ಗೋಡೌನ್ದಲ್ಲಿ ಕೆಲಸ ಹುಡುಕ್ತಾರೆ, ಅಲ್ಲಿ ಎಜುಕೇಶನ್ ಸಿಗ್ತದೆ, ನಮ್ಮ ಕಾಲಮೇಲೆ ನಿಲ್ಲುವಂಥ ಗಾಂಧಿ ಅನುಕೂಲ ಆಗ್ತದೆ. ನಮ್ದೊಂದು ಬಹಳ ದಿನಗಳ ಒಂದು ಬಹಳ ಬಹಳ ಅಂದ್ರೆ ಏನದು, ನಾವು ರೈತ, ನಾನು ಮೂಲಭೂತವಾಗಿ ರೈತ, ಇವತ್ತು ರೈತ. ಯಾಕಂದ್ರೆ ನಿವೃತ್ತಿ ನಂತರ ನಾನು ಕಾಲು ಮುಖಂಡ ಆದ್ಮೇಲೆ ಹೋಗಿ ಬಾವಿ ಕಟ್ಟಿ ಪೈಪ್ಲೈನ್ ಮಾಡಿ 15 ಎಕರೆ ನೀರಾವರಿ ಮಾಡಿಕೊಂಡು ಅಲ್ಲೇ ನಾನು ಅದಕ್ಕೆ ತೊಡಕೊಂಡ. ಅದನ್ನ ಎಲ್ಲ ನೋವುಗಳು ನನಗೂ ಗೊತ್ತು. ಅದಕ್ಕಾಗಿ ಅದು ಉದ್ಯೋಗ, ಲಾಭದ ಉದ್ಯೋಗ ಆಯ್ತಂದ್ರೆ ನಮ್ಮ ಉದ್ಯೋಗ ಆಯ್ತದ. ಒಂದು ರೈತರು ಗಮನಿಸಬೇಕಾದದ್ದು ಒಂದು ಅಂಶ ಅಂದ್ರೆ ಸಹಜ ಇದೆ ಅವರಿಗೆ, ಪಾಪ ಆರ್ಥಿಕ ಭದ್ರತೆ ಇಲ್ಲದ್ರಿಂದ ಸ್ವಲ್ಪ ಕಡಿಮೆ ದುಡ್ಡು ತೊಡಗಿಸಿ ಒಂದಿಷ್ಟು ಎರಡು ದುಡ್ಡು ಹೆಚ್ಚು ಬರ್ತವೆ ಅನ್ನೋದ್ರ ಕಡೆಗೆ, ಹೆಚ್ಚು ಕಬ್ಬು ಬೆಳೆಯುವಂತ ಅದ್ರ ಕಡೆಗೆ ಹೋದ್ರು. ಅದು ಬಿಡಬೇಕಾಗಿ ಏನಾಗ್ಬಿಡ್ತು, ಪರ್ಯಾಯವಾದ ಬೆಳೆಗಳೇ ಇಲ್ಲ. ರೈತರು ಸಹಜವಾಗಿ ಮಾರುಕಟ್ಟೆಗೆ ಹೋಗ್ಬೇಕು ಬೇರೆದಕ್ಕೆ. ಆ ಸಂದರ್ಭದಲ್ಲಿ ಅವರು ಸಂಪೂರ್ಣವಾಗಿ ಶೋಚನೆಗೆ ಒಳಗಾಗುವಂತದ್ದಿದ್ದೇ ಇದೆ. ನೀವು ಹೇಳಿದಂಗೆ ಪರ್ಯಾಯ ಬೆಳೆಗಳು ಇರಬೇಕು, ಅವನ್ನು ಉಳಿಸಿಕೊಳ್ಳುವಂತ ವ್ಯವಸ್ಥೆ. ನೋಡಿ ಸರ್, ಇನ್ನೊಂದು ಮಾತು ಇದೇ ಸಂದರ್ಭದಲ್ಲಿ ಹೇಳ್ಬಿಡ್ತೀನಿ. ನೀವು ಕಬ್ಬು ಬಂದಾಗ ಸರ, ಕಬ್ಬು ಎದಕ್ಕೆ ಉಪಯೋಗ ಅಂದ್ರೆ ಒಂದು ಸಕ್ಕರೆ ಉಪಯೋಗ, ಇನ್ನೊಂದು ಸಾರಾಯಿ ಉಪಯೋಗ. ಯಾವುದೂ ಈ ದೇಶದ ಕ್ರಿಯೇಟಿವಿಟಿಗೆ ಹೆಲ್ಪ್ ಇಲ್ಲ. ಮತ್ತು ನಮ್ಮ ದೇಶದ ಮಣ್ಣನ್ನು ಹಾಳು ಮಾಡ್ತದೆ, ನಮ್ಮ ದೇಶದ ನೀರನ್ನು ಹಾಳು ಮಾಡ್ತದೆ, ಮತ್ತು ಇಲ್ಲಿ ಒಬ್ಬ ಬಂಡವಾಳ ಶಾಹಿಗಳನ್ನ ಬೆಳೆಸೋದು, ಇದು ನಮಗೆ ಬೇಕಾ ಅನ್ನೋದು ಮತ್ತೊಮ್ಮೆ ಚರ್ಚೆ ಮಾಡೋಣ ಸರ್. ನಿಜವಾಗಿ ಮತ್ತೊಮ್ಮೆ ನೀವು ಮಾತಾಡ್ತಾ ಮಾತಾಡ್ತಾ ನನ್ನೊಳಗಿನ ಎಷ್ಟೋ ಗುಣ ಹೊರಗೆ ತಂದು ಬಿಟ್ರಿ ನೀವು. ಯಾಕಂದ್ರೆ ಏನೋ ಒಂದು ಸೀಮಿತ ವಲಯದೊಳಗೆ ನಾಲ್ಕು ಮಾತು ಮಾತಾಡಿ ಹೋಗ್ಬೇಕು ಹೋಗ್ಬೋದೇನೋ ಅಂತ ತಿಳಿದಿದ್ದೆ. ಆದರೆ ಇಲ್ಲ, ನಿಮ್ಮ ಮುಂದೆ ಆಗಿ ಮಾತು ಮಾತಾಡಿಸ್ಬೇಕಾಗಿದ್ರೆ ನೀವು ದೊಡ್ಡವರು ನೋಡಿ, ಕೃಷ್ಣನ ಬಾಯಿಂದ ಭಗವದ್ಗೀತೆ ಬಂದಾಗ ವ್ಯಾಲ್ಯೂ ಬರ್ತದೆ. ನಾ ಭಗವದ್ಗೀತೆ ಹೇಳಿದಾರೆ ನಂಬೋದಿಲ್ಲ. ದೊಡ್ಡ ಮಾತಿದ್ರು ಅದಕ್ಕೇನು ಸಂಬಂಧಿಲ್ಲ. ನಿಮ್ಮ ನೀವು ಮಾಡ್ತಿರೋ ಚಿಂತನೆ ನಾನು ನೋಡ್ತಾ ಬಂದಿದ್ದೇನೆ. ಇದನ್ನು ಭಾಳ ಸಾರಿ ನಾನು ಉಲ್ಲೇಖ ಮಾಡಿದ್ದೇನೆ. ಯಾಕಂದರೆ ಪ್ರತಿಭೆಗಳು ನಮ್ಮ ದೇಶದೊಳಗೆ ಅವು ಓಡಿ ಹೋಗ್ತಾ ಇದ್ದಾವೆ, ಒಳಗೆ ಹೋಗ್ತವೆ. ಅದಕ್ಕೆ ಬೇರೆ ಇದು ವ್ಯವಸ್ಥೆ ಇಲ್ಲ, ಅದಕ್ಕೆ ಭದ್ರತೆ ಇಲ್ಲ, ಅದಕ್ಕೆ ನೋವಿದೆ ನನಗೆ. ಆತ್ಮೀಯರೇ, ಇಲ್ಲಿವರೆಗೆ ನಮ್ಮ ಹಿರಿಯರು, ನಮ್ಮ ಗುರುಗಳು, ಜೊತೆಗೆ ಮಾರ್ಗದರ್ಶಕರು, ಈ ಸಲ 16ನೇ ಒಂದು ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾದವರು ತಮ್ಮ ಮನದ ಮಾತುಗಳನ್ನ ಭಾಳಷ್ಟು ದಿಶೆಗಳಲ್ಲಿ ಹೇಳಿದ್ದಾರೆ. ಇನ್ನೂ ನಿರಂತರ ಬರ್ತಾ ಇರ್ತಾರೆ ಅವರು. ಯಾಕೆ ಅವ್ರು ಬರಬೇಕು ಅಂದ್ರೆ ಲಾಸ್ಟಕ್ಕೆ ಹೇಳಿದ್ದೀನಿ ನಾನು. ನಾನು ಹೇಳಿದ್ರೆ ಏನು ಮಾಸ್ತರ ಹಂಗೆ ಮಾತಾಡ್ತಾನೆ ಅಥವಾ ಮತ್ತೇನೋ ಮಾತಾಡ್ತಾನೆ ಅಂತಾರೆ. ಆದರೆ ಬದುಕಿನ ಅನುಭವಗಳು ಎಲ್ಲರಿಗೂ ಒಂದೇ ಇರ್ತದೆ. ನೀವು ಈ ದೇಶದಲ್ಲಿ ಕೂತ್ಕೊಂಡು ನಿಮ್ಗೆ ಚೂಟಿದ್ರೂ ಆಗ್ತದೆ, ಮತ್ತೊಂದು ದೇಶದಲ್ಲಿ ಹೋಗಿ ಚೂಟಿದ್ರೂ ಆಗ್ತದೆ, ಎಲ್ಲಕ್ಕೆ ಆಗೋದು ಒಂದೇ ಇರ್ತದೆ. ಆ ಎಲ್ಲ ನೀವು ಭಾಷೆ ಬೇರೆ ಇರ್ಬೋದು, ಮತ್ತೇನು ಇರ್ಬೋದು, ಧರ್ಮ ಬೇರೆ ಇರ್ಬೋದು, ಯಾವುದೇ ಇದ್ದರೂ ಅನುಭವ ಮಾತ್ರ ಒಂದಿರ್ತದೆ ಅಂತ ಹೇಳ್ತಾ ಸರ್ ತಾವಿಲ್ಲಿ ಬಂದ್ರಿ, ಮಾತಾಡಿದ್ರಿ, ಭಾಳ ಸಂತೋಷ ಅನ್ನಿಸ್ತು. ನನಗೊಂದು ಅವಕಾಶ ಒದಗಿಸಿ. ಅದೇನಿಲ್ಲ ಸರ್, ನೀವು ಬಂದು ನಮಗೆ ಅವಕಾಶ ಕೊಡ್ರಿ. ನಿಮ್ಮ ವ್ಯಕ್ತಿತ್ವ ಇಲ್ಲಿ ಬಂದ ಮಾತಾಡಿದ್ಕ ನಿಮಗೆ ನಿಮ್ಮ ಹಿಂದಿರುತ್ತಂತ ಒಂದು ಸಾಹಿತ್ಯ ಪ್ರತಿಭೆ ವಂದನೆಗಳು ಸರ್. ದೊಡ್ಡ ಮಾತು.